ಅದರಲ್ಲಿ ಗೊತ್ತಾಯಿತು ಆಲ್ರೆಡಿ ಶಿ ಈಸ್ ಇನ್ ಫೋರ್ತ್ ಸ್ಟೇಜ್ ಅಂತ. ಅವ್ರದ್ದು ಆ್ಯಕ್ಚುಲಿ ಫೋರ್ತ್ ಸ್ಟೇಜ್ ಇರೋದ್ರಿಂದ ಲಂಗ್ಸ್ವರೆಗೂ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಏನು ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು? ಸರ್ವೈಕಲ್ ಕ್ಯಾನ್ಸರ್ ಅಂತ. ಪ್ರೈಮರಿ ಟೆಸ್ಟಲ್ಲಿ ಏನು ಗೊತ್ತಾಗಲಿಲ್ಲ, ನೆಕ್ಸ್ಟ್ ಬಯೋಪ್ಸಿ ಮಾಡಿದರು. ಅವರು ಅವಾಗ ಹೇಳಿದಾಗ ನೋಡೋಣ ಇದು ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳಿದರು. ಇದರಲ್ಲಿ ನಾವು ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ. ಇಲ್ಲಿ ಬರೋರೇ ಆಲ್ಮೋಸ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲೇ ಬರೋದು. ಪಾಸಿಟಿವ್ ಆಗಿದ್ದರೆ ಏನೆಲ್ಲ ಮಾಡ್ಬೋದು, ಆರಾಮಾಗ್ತಾರೆ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪುನರ್ಜನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ರೈಟ್ ನೌ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸಂಗೀತ. ಎಲ್ಲಿಂದ ಬಂದಿರೋದು? ನಂದು ಕೊಪ್ಪಳ, ನಮ್ಮ ಮಮ್ಮಿ ಇರೋದು ಇಲ್ಲಿ. ಓಕೆ. ಅವ್ರ ಹೆಸರು ಮತ್ತೆ ವಯಸ್ಸು? ಪದ್ಮಜ ಶೆಟ್ಟಿ ಅಂತ. ಅವ್ರಿಗೆ 67 ವರ್ಷ. ಅವ್ರಿಗೆ ಫಸ್ಟ್ ಟೈಮ್ ಈ ರೀತಿ ಆಗಿದೆ ಅಂತ ಗೊತ್ತಾಗಿದೆ ಯಾವಾಗ ಮ್ಯಾಮ್? 2 months ಬ್ಯಾಕ್. ಓಕೆ. ಅಂದ್ರೆ ಅದಕ್ಕಿಂತ ಮುಂಚೆ ನೋವು ಅಂತ ಹೇಳ್ತಾ ಇಲ್ಲ? ಇಲ್ಲ, ಎಂತದೂ ಇಲ್ಲ, ಏನಿಲ್ಲ. ನಾನ್ ಸಿಂಪ್ಟಮೆಟಿಕ್ ಅವ್ರದ್ದು ಇರೋದು ಆಕ್ಚುಲಿ. ಓಕೆ. ಏನ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯ್ತು? ಸರ್ವೈಕಲ್ ಕ್ಯಾನ್ಸರ್ ಅಂತ. ಓಕೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಅದು ಅಂತ? ಅವ್ರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು, ಅದು ಪ್ರೈಮರಿ ಟೆಸ್ಟಲ್ಲಿ ಏನು ಗೊತ್ತಾಗಲಿಲ್ಲ, ನೆಕ್ಸ್ಟ್ ಬಯೋಪ್ಸಿ ಮಾಡಿದ್ರು. ಅದರಲ್ಲಿ ಗೊತ್ತಾಯಿತು ಆಲ್ರೆಡಿ ಶಿ ಈಸ್ ಇನ್ ಫೋರ್ತ್ ಸ್ಟೇಜ್ ಅಂತ. ಓಕೆ. ಅವ್ರ ಕಂಡೀಷನ್ ಯಾವ ರೀತಿ ಇದೆ ಇವಾಗ? ನೌ ಶಿ ಈಸ್ ಸ್ಟೇಬಲ್, ನಾರ್ಮಲ್. ಶಿ ಈ ಕೀಮೋ ನಡೀತಾ ಇದೆ, 3 sets ಆಯಿತು ಈಗ ಆಲ್ರೆಡಿ. ಮತ್ತೆ ಮೊನ್ನೆ ಪೆಟ್ ಸ್ಕ್ಯಾನ್ ಆಯಿತು. ಶಿ ಈಸ್ ರೆಸ್ಪಾಂಡಿಂಗ್ ಗುಡ್ ನೌ. ಅವ್ರದ್ದು ಆ್ಯಕ್ಚುಲಿ ಫೋರ್ತ್ ಸ್ಟೇಜ್ ಇರೋದ್ರಿಂದ ಲಂಗ್ಸ್ವರೆಗೂ ಸ್ಪ್ರೆಡ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್. ಅವರು ಅವಾಗ ಹೇಳಿದಾಗ ನೋಡೋಣ ಇದು ಮಾಡಿಬಿಟ್ಟು ಇದು ಮಾಡೋಣ ಅಂತ ಹೇಳಿದರು. ಓಕೆ. ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ನಾನು ಸುಮಾರು ಜನರು ಕೇಳ್ಪಟ್ಟಿದ್ದೆ, ಇದು ಪುನರ್ಜನ್ದು ಭಾಳ ಹೇಳ್ತಾರೆ ಆಯುರ್ವೇದಿಕ. ಯೂಟ್ಯೂಬಲ್ಲಿನೂ ನೋಡಿದ್ದೆ ಒಂದ್ಸಲ, ನೋಡೋಣ ಅಂತ ಲಾಸ್ಟ್ ವೀಕು ಬಂದೆ ಇಲ್ಲಿ ವಿಸಿಟ್ ಮಾಡಿದೆ. ಸುಮಾರು ಜನ ಪೇಷಂಟ್ ಜೊತೆನೂ ನಾನು ಮಾತಾಡಿದೆ. ಡಾಕ್ಟ್ರ್ ಜೊತೆ ಮಾತಾಡಿದಾಗ ನಂಗೆ ಎಲ್ಲೋ ಒಂಥರ ಪಾಸಿಟಿವ್ ಹೋಪ್ಸ್ ಇತ್ತು. ಅವರು ಹೇಳಿದ್ರು ಪಾಸಿಟಿವ್ ಆಗಿದ್ರೆ ಏನೆಲ್ಲ ಮಾಡ್ಬೋದು, ಆರಾಮಾಗ್ತಾರೆ ಅಂತ. ಓಕೆ. ಇಲ್ಲಿ ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಹೇಗೆ ಕಾನ್ಫಿಡೆನ್ಸ್ ಬಂತು ನಿಮಗೆ? ಇದರಲ್ಲಿ ನಾವು ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಕೇಳಿದೆ ಅವ್ರಿಗೆ, ಫಸ್ಟ್ ಕೇಳಿರೋದು ಏನಂದರೆ ಆಲ್ರೆಡಿ ಅವರು ಫೋರ್ತ್ ಸ್ಟೇಜಲ್ಲಿ ಇದ್ದಾರೆ, ನಿಮ್ಮ ಮೆಡಿಸಿನ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಅದು ನನಗೆ ಬೇಕು ಅಂತ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಬರೋರೇ ಆಲ್ಮೋಸ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲೇ ಬರೋದು. ಅಷ್ಟು ಯಾರೋ ಒಬ್ಬರು ಬಂದಿದ್ದರು, ಅವರು ಲಿಕ್ವಿಡ್ಗೆ ಹೋಗಿಬಿಟ್ಟಿದ್ರು ಆಲ್ಮೋಸ್ಟ್, ಹಂಗಿತ್ತು. ಅವ್ರಿಗೆ ಆಲ್ರೆಡಿ ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅವರನ್ನು ನೋಡಿದೆ ನಾನು ಇಲ್ಲಿ ಬಂದಾಗ. ಸೊ ಅದೊಂದು ನನಗೆ ಏನೋ ಒಂದು ಥರ ಕಾನ್ಫಿಡೆನ್ಸ್ ಬಂತು, ನೋಡೋಣ ಅಂಥೇಳಿ. ಹಂಗಾಗಿ ಮತ್ತೆ ಇವತ್ತು ಬಂದೆ ನಾನು. ಎಸ್ ಮ್ಯಾಮ್. ಇವಾಗ ಪೇಷಂಟ್ ಆರಾಮಾಗಿದ್ದಾರೆ, ಓಡಾಡ್ತಾರೆ, ಎಲ್ಲ ಮಾಡ್ತಾರೆ? ಎಸ್ ಮ್ಯಾಮ್. ಹೇಗೋ ಮೆಡಿಸಿನ್ ಕೂಡ ತಗೊಂಡಿದ್ದೀವಿ. ಸೊ ಆದಷ್ಟು ಬೇಗ ಅವರು ರಿಕವರಿ ಆಗಲಿ, ನಿಮ್ಮ ಒಂದು ಕಾನ್ಫಿಡೆನ್ಸ್ ನಿಜ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ಫಾರ್ ದ ಬೆಸ್ಟ್ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು.